ಪೊಲಿಟಿಕಲ್ ಬ್ರೇಕಿಂಗ್ ರಾಜ್ಯ ರಾಜಕೀಯದ ಮೆಗಾ ಎಕ್ಸ್ಕ್ಲೂಸಿವ್ ರಾಜ್ಯ ಬಿಜೆಪಿಯ ಅತಿ ದೊಡ್ಡ ಸ್ಫೋಟಕ ಸುದ್ದಿ ರಾಜ್ಯ ರಾಜಕೀಯದಲ್ಲಿ ನಡೆಯತಾ ಇರುವಂತಹ ಬೆಳವಣಿಗೆಗಳ ಎಕ್ಸ್ಕ್ಲೂಸಿವ್ ಮಾಹಿತಿ ರಾಜ್ಯ ಬಿಜೆಪಿಯ ಅತಿ ದೊಡ್ಡ ಸ್ಫೋಟಕ ಸುದ್ದಿ ಸಿಎಂ ಗೆ ಹೈಕಮಾಂಡ್ನ ಸಂದೇಶ ಏನು ಕ್ಯಾಬಿನೆಟ್ ಗೆ ಯಾರು ಇನ್ನಾಗ್ತಾರೆ ಯಾರು ಕ್ಯಾಬಿನೆಟ್ ನಿಂದ ಔಟ್ ಆಗ್ತಾರೆ कांग्रेस नल्लू येन आगता इदे यारिगे राज्यसभा टिकेट न्यूज 18 नल्ले पिन टू पिन माहितियन्नु नावु निमगे कोड्तीवि हागाद्रे ई बिग पॉलिटिकल ड्रामा येन आगता इदे याव रीतिय बेळवणिगेगळु नडेयता इदे राज्य राजकीयदल्लि नडेयता इरुवंतह आ पॉलिटिकल विचारगळु येनिवे इवेल्लवन्न कूड निम्म मुंदे इडता होग्तीवि इदु राज्य बीजेपिय अति दोड्ड स्फोटक सुद्दि सीएम गे हाईकमांड याव संदेशवन्न नीडिदे अदरल्लू संपुट विस्तरणे पुनारचने विचारक्के संबंधपट्ट हागे एनु माहितियन्न कोड्ता इदे क्याबिनेट गे यारु बर्तारे क्याबिनेट निंद यारु होग्तारे इन्नु कांग्रेस नल्लि एनागता इदे राज्यसभेगे यारु आय्के आग्तारे यार आय्के बग्गे असमाधान इदे हीगे एल्लदर एक्स्क्लूसिव सुद्दि राज्य राजकीयद मेगा एक्स्क्लूसिव निम्म न्यूज 18 कन्नडदल्लि पॉलिटिकल ब्रेकिंग एनाग्ता इदे अन्नोद्र बिग पॉलिटिकल ब्रेकिंग अन्न नावु निम्म मुंदे इडता इदीवि हागाद्रे राज्यदल्लि आग्ता इरुव बेळवणिगेगळु एनेनु सचिव संपुट विस्तरणे हागेने सीएम विचारक्के संबंधपट्ट हागे ईगागले फारिन गे होगुवंतह विचारक्के संबंधपट्ट हागे हाईकमांड एनु हेळिदे कांग्रेस नल्लि एनु बेळवणिगेगळु आग्ता इदे जोतेगे राज्यसभेय विचारक्के संबंधपट्ट हागे ಏನು ಯಾರು ಆಯ್ಕೆ ಆಗ್ತಾರೆ ಯಾರು ಫೈನಲ್ ಆಗಿದೆ ಹೆಸರು ಹೀಗೆ ಇವೆಲ್ಲದರ ಸಂಪೂರ್ಣ ಮಾಹಿತಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ 3 ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ राज्य सचिव संपुट विस्तरणे आगुत्ते पुनारचने आगुत्ते हाईकमांड हसिरु निशाने कोट्टिदे हीगे अनेक विचारगळु प्रतिदिन कूड ओंदोंदु सुद्दिगळु बर्ताने इरुत्ते हागाद्रे संपुट विस्तरणे पुनारचनेगे मुहूर्त फिक्स आयता ई वारदल्ले संपुट विस्तरणे आगोदु खचित संपुट विस्तरणेगे इवत्तिनिंदले कै हाकलिद्दारे सीएम बसवराज बोम्मय्य अवरु संपुट विस्तरणे पुनारचनेगे इवत्तिनिंदले कै हाकलिद्दारे संपुट संबंध ಒಪ್ಪಿಗೆಯನ್ನ ಪಡೆಯೋದಿಕ್ಕೆ ಸಿಎಂ ಕಸರತ್ತನ ಮಾಡಿರೋದನ್ನ ನಾವು ಹಲವು ದಿನಗಳಿಂದಲೂ ಗಮನಿಸುತ್ತಾ ಇದೀವಿ ದೂರವಾಣಿ ಮೂಲಕ ವರಿಷ್ಠರನ್ನ ಸಂಪರ್ಕ ಮಾಡಲಿದ್ದಾರೆ ಸಿಎಂ ಇವತ್ತು ಅಥವಾ ನಾಳೆವೊಳಗೆ ಒಪ್ಪಿಗೆಯನ್ನ ಪಡೆಯೋದಿಕ್ಕೆ ಸಿಎಂ ಕಸರತ್ತನ್ನ ನಡೆಸುತ್ತಾ ಇದ್ದಾರೆ ದೆಹಲಿಗೆ ಹೋಗಿ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಫೈನಲ್ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ ದೆಹಲಿಗೆ ಹೋಗದೆಯೋ फोन नल्ले कन्फर्म माड्कोळ्ळुवंतह फिक्स माड्कोळ्ळुव साध्यते इदे इन्नु सचिव आकांक्षिगळ पट्टि वरिष्ठरिगे कोट्टु बंदिद्दारे आल्रेडी सीएम पट्टिगे ग्रीन सिग्नल पडेयुव संबंध मातुकतेयन्न माडबेकु इवत्तु अथवा नाळेयोळगे संपुटद बग्गे निर्णयवन्न कैगोळ्ळुवंतह चान्सस् इदे सो ई ओंदु संपुट विस्तरणे मुगिसि दावोस् गे तेरळलिद्दारे सीएम नम रिपोर्टर कृष्ण नेर संपर्क कृष्ण संपुट विस्तरणे अथवा पुनारचने मुहूर्त फिक्स आगुव साध्यते इन दिन हेगे अंत कसरत्तु नडेस्ता इद्दारे सीएम ಕಂಡುಕೊಳ್ಳುವ ನಿಮಿತ್ತ ಯಾಕಂದ್ರೆ ಇದೇ ಒಂದು ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗುತ್ತೆ ಯಾಕಂದ್ರೆ ಮತ್ತೆ ಏನಾದರೂ ವಿಳಂಬ ಮಾಡ್ತು ಅಂತಂದ್ರೆ ಇಲ್ಲಿ ಒಂದು ಕಡೆ ಮುಖ್ಯಮಂತ್ರಿಗಳು ದಾವಾಸ್ಕ ಹೋದ ನಂತರವಾಗಿ ಅದು ಮತ್ತೆ ಅದು ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ ಮತ್ತೆ ಈಗಾಗಲೇ ಕೂಡ ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ವಾರವೇ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಮನಸ್ಸಾಗಿದೆ ಅದಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳು ಇವತ್ತು ಹಾಗೂ ನಾಳೆ ಒಂದು ರೀತಿ ಕಸರತ್ತನ್ನ ಮಾಡುತ್ತಿದ್ದಾರೆ ವರಿಷ್ಠರನ್ನ ಮುಖಾಂತರವಾಗಿ ಭೇಟಿ ಮಾಡಿ ಅಂದ್ರೆ ದೂರವಾಣಿ ಮುಖಾಂತರವಾಗಿ ಅವರ ಜೊತೆ ಸಂಪರ್ಕ ಸಂಬಂಧ ಒಂದು ಕೆಲಸ
ಪ್ರಚಾರವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರತಕ್ಕಂತ ಜೆಪಿ ನಡ್ಡಾ ಆಗಿರಬಹುದು ಮತ್ತೆ ಕೇಂದ್ರ ಸಚಿವರಾಗಿರತಕ್ಕಂತ ಪ್ರಹ್ಲಾದ್ ಜೋಶಿ ಮುಖಾಂತರವಾಗಿ ಒಂದು ರೀತಿ ಅವರನ್ನ ಸಂಪರ್ಕಿಸುವ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಕಳೆದ ವಾರ ದೆಹಲಿಗೆ ಹೋಗಿ ಏನು ಸಚಿವ ಸ್ಥಾನದ ಆಕಾಂಕ್ಷೆಗಳ ಪಟ್ಟಿಯನ್ನು ಅಂದ್ರೆ ನೂತನ ಸಂಭಾವ್ಯ ಸಚಿವರ ಪಟ್ಟಿಯನ್ನು ಈಗಾಗಲೇ ಹೈಕಮಾಂಡ್ಗೆ ಸಲ್ಲಿಸಿ ಬಂದಿದ್ದಾರೆ ಹೈಕಮಾಂಡ್ ಯಾರ ಹೆಸರನ್ನು ಸೂಚಿಸುತ್ತೋ ಅಂತಿಮವಾಗಿ ಅವರಿಗೆ ಮಣೆ ಹಾಕುವಂತ ನಿರ್ಧಾರವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆದರೆ ಸದ್ಯಕ್ಕಂತೂ ಎಲ್ಲರ ಚಿತ್ತ ಈಗ ಹೈಕಮಾಂಡ್ನತ್ತ ಅರಸಿರುವಂತದ್ದು ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷೆಗಳು ಕೂಡ ಯಾವಾಗ ಫೋನ್ ಬರಬಹುದು ಮತ್ತೆ ಮುಖ್ಯಮಂತ್ರಿಗಳು ಏನು ಡಿಸೈಡ್ ಮಾಡಬಹುದು ಅನ್ನೋದರ ಬಗ್ಗೆ ಕಾತರದಿಂದ ಕಾಯ್ತಾ ಇದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಏನಾದರೂ ಇವತ್ತು ಹಾಗೂ ನಾಳೆ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಏನಾದರೂ ಜೆಪಿ ನಡ್ಡಾ ಅವರು ಮತ್ತೆ ಡೆಲ್ಲಿಗೆ ಬನ್ನಿ ಅಂತ ಏನಾದರೂ ಸೂಚನೆ ಕೊಟ್ಟರೆ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೋಗೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ ಈ ವಾರ ಯಾವುದೇ ರೀತಿಯಾದಂತಹ ಬೇರೆ ಬೇರೆ ಜಿಲ್ಲೆಯ ಅಂದ್ರೆ ಮುಖ್ಯವಾದಂತ ಕಾರ್ಯಕ್ರಮವನ್ನು ಎಲ್ಲೂ ಕೂಡ ಮುಖ್ಯಮಂತ್ರಿಗಳು ಪ್ರವಾಸವನ್ನು ನಿಗದಿಯನ್ನು ಮಾಡ್ಕೊಂಡಿಲ್ಲ ಮುಖ್ಯವಾಗಿ ಯಾಕಂದ್ರೆ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಇದೇ ವಾರ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡೋದ್ರ ಮೂಲಕವಾಗಿ ಮುಂದೆ ಏನು ಶನಿವಾರ ದಾವಸ್ಗೆ ತೆರಳೋದಕ್ಕೂ ಕೂಡ ಮುಂದಾಗಿದ್ದಾರೆ ಈಗಾಗಲೇ ನೂತನ ಸಂಭಾವ್ಯ ಸಚಿವರ ಪಟ್ಟಿಯನ್ನು ಕೂಡ ಮುಖ್ಯಮಂತ್ರಿಗಳು ರೆಡಿ ಮಾಡ್ಕೊಂಡಿದ್ದಾರೆ ಮುಖ್ಯವಾಗಿ ಪಕ್ಷ ಸಂಘಟನೆ ಮತ್ತೆ ಮುಂಬರತಕ್ಕಂತ ವಿಧಾನಸಭಾ ಚುನಾವಣೆಯ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಒಂದಷ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡುವಂತ ನಿಟ್ಟಿನಲ್ಲಿ ಮತ್ತೆ ಈಗಾಗಲೇ ಎಲ್ಲೋ ಒಂದ್ ಕಡೆ ಸಂಪುಟದಲ್ಲಿ ಈಗಾಗಲೇ 5 ಸಚಿವ ಸ್ಥಾನಗಳು ಖಾಲಿ ಇರುವಂತದ್ದು ಅದಕ್ಕೆ 3-4 ಸಚಿವರನ್ನ ಕೈಬಿಟ್ಟು ಅಂದ್ರೆ ಹಿರಿಯ ಸಚಿವರನ್ನ ಕೈಬಿಟ್ಟು ಸುಮಾರು ಒಂದು 10 ಸ್ಥಾನವನ್ನ ತುಂಬುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಒಂದಷ್ಟು ಪಟ್ಟಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಅಂತಿಮವಾಗಿ ವರಿಷ್ಠರ ಒಪ್ಪಿಗೆಯನ್ನ ಒಪ್ಪಿಗೆಗಾಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಕಾದು ಕುಳಿತಿರುವಂತದ್ದು ಬಹುಶಃ ನೋಡಬೇಕಾಗುತ್ತೆ ಇವತ್ತು ಅಥವಾ ನಾಳೆ ಏನಾದರೂ ಹೈಕಮಾಂಡ್ನಿಂದ ಏನಾದರೂ ಒಪ್ಪಿಗೆ ಬಂತು ಅಂದ್ರೆ ಗುರುವಾರ ಅಥವಾ ಶುಕ್ರವಾರ ಖಂಡಿತವಾಗಿ ಸಚಿವ ಸಂಪುಟ ವಿಸ್ತರಣೆ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆಯುವಂತ ಸಾಧ್ಯತೆ ಇರುವಂತದ್ದು ನವಿತಾ ಓಕೆ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ ಗೆ ಹಾಗೇನೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಒಂದಷ್ಟು ಟೆನ್ಷನ್ ಕೂಡ ಉಂಟಾಗಿದೆ ಅದರ ಬಗ್ಗೆ ನಾನು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ ಚಿದಾನಂದ್ ಪಟೇಲ್ ಅವರತ್ರ ಹಾಗೆ ಮಾ ಸಂಪರ್ಕದಲ್ಲಿ ಚಿದಾನಂದ್ ಪಟೇಲ್ ಏನು ಸಿಎಂ ಬಸವರಾಜ್ ಬೊಮ್ಮಾಯಿಗೆ ಟೆನ್ಷನ್ ಟೆನ್ಷನ್ ಯಾಕೆ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ಗೆಲ್ಲೋದು ಕಷ್ಟನ ಬೊಮ್ಮಾಯಿ ನೇತೃತ್ವದಲ್ಲಿ ಎಲೆಕ್ಷನ್ ಗೆಲ್ಲೋದು ಕಷ್ಟವಂತೆ ಸಿಎಂ ಬಸವರಾಜ್ ಬೊಮ್ಮಾಯಿಗೆ ಇದೇ ಟೆನ್ಷನ್ ಗೆ ಕಾರಣ ಆಗಿರೋದು ಈಗ ಅದೇ ಕಾರಣಕ್ಕಾಗಿ ಒಂದಷ್ಟು ಸಂಪುಟ ವಿಸ್ತರಣೆ ಪುನಾರಚನೆ ಕೆಲಸದಲ್ಲಿ ಓಡಾಡ್ತಾ ಇದ್ರೆ ಮತ್ತೊಂದು ಕಡೆ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಗೆಲ್ಲೋದು ಕಷ್ಟ ಅನ್ನೋದು ಸೊ ಹೈಕಮಾಂಡ್ ನಾಯಕರ ಕೈ ಸೇರಿದೆಯಂತೆ ರಹಸ್ಯ ವರದಿ ಇದೇ ಕಾರಣಕ್ಕಾಗಿ ಈಗ ಬಿ ವೈ ವಿಜೇಂದ್ರಗೆ ಹೈಕಮಾಂಡ್ ಮಣೆ ಹಾಕೋದಕ್ಕೆ ಮುಂದಾಗಿದ್ದು ಹಿನ್ನಡೆ ಭಯದಿಂದ ವಿಜೇಂದ್ರ ಅವರನ್ನ ಸಂಪುಟಕ್ಕೆ ಸೇರ್ಪಡೆಗೊಳಿಸ್ತಾ ಇದೆಯಾ ಹೈಕಮಾಂಡ್ ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸೋದಕ್ಕೆ ಈ ಮೂಲಕ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಲಿಂಗಾಯತರು ಬಿಎಸ್ವೈ ಟೀಮ್ ವಿಶ್ವಾಸವನ್ನ ಗಳಿಸುವಂತಹ ಯತ್ನ ಹೈಕಮಾಂಡ್ ಐಡಿಯಾ ಇವೆಲ್ಲವೂ ಕೂಡ ಇದೇ ಕಾರಣಕ್ಕೆ ಸಂಪುಟಕ್ಕೆ ವಿಜೇಂದ್ರ ಸೇರ್ಪಡೆ ನಿಶ್ಚಿತ ಅಂತ ಹೇಳಲಾಗಿದೆ ಇದೇ ಟೆನ್ಷನ್ ನಲ್ಲೇ ಸಿಎಂ ದಾವೋಸ್ ಭೇಟಿಗೂ ಕೂಡ ತಡವಾಗ್ತಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ದಾವೋಸ್ ಭೇಟಿಗೆ ಹೈಕಮಾಂಡ್ ಇಂದ ಇನ್ನೂ ಕೂಡ ಕ್ಲಿಯರೆನ್ಸ್ ಸಿಕ್ಕಿಲ್ವಂತೆ ಹೈಕಮಾಂಡ್ ಏನಾದರೂ ಒಪ್ಪಿದ್ರೆ ಮೇ 21 ಅಥವಾ 22ಕ್ಕೆ ಸಿಎಂ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಇನ್ನು ಪ್ರಹ್ಲಾದ್ ಜೋಶಿ ಜೊತೆ ಸಿಎಂ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಬೇಗ ಕ್ಲಿಯರ್ ಆಗ್ಲಿ ಕ್ಲಿಯರ್ ಮಾಡಿಸುವಂತೆ ಚರ್ಚೆಯನ್ನ ಕೂಡ ಮಾಡಿದ್ದಾರಂತೆ ಹೈಕಮಾಂಡ್ ನಡೆ ಬಗ್ಗೆ ಈಗ ಸಿಎಂ ಗೆ ಟೆನ್ಷನ್ ಮೇಲೆ ಟೆನ್ಷನ್ ಉಂಟಾಗಿದೆ ಯಾಕಂದ್ರೆ ಆಲ್ರೆಡಿ ಒಂದೊಂದು ರಾಜ್ಯಗಳಲ್ಲಿ ಸಿಎಂ ಗಳ ಬದಲಾವಣೆ ಕೂಡ ಆಗ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದು ತ್ರಿಪುರದಲ್ಲೂ ಆದಂತಹ ಸ್ಥಿತಿ ಏನಾದರೂ ಆಗುತ್ತಾ ಈ ಪ್ರಶ್ನೆ ಕೂಡ ಈಗ ಹುಟ್ಟು ಹಾಕಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಈಗ ಸಿಎಂ ಗೆ ಒಂದಷ್ಟು ಆತಂಕಗಳು ಒಂದಷ್ಟು ಟೆನ್ಷನ್ ಅಂತೂ ಈ ಹಿಂದೆ ಕೂಡ ಸಂಪುಟ ವಿಸ್ತರಣೆ ಪುನಾರಚನೆ ವಿಚಾರದಲ್ಲಿ ನೋಡಿದ್ವಿ ಅದು ಇನ್ನೂ ಕೂಡ ಹಾಗೆ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಇದೆಯಾ ವಿಜೇಂದ್ರ ಅವರ ಸೇರ್ಪಡೆ ಹಾಗಾದ್ರೆ ಒಂದಷ್ಟು ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸೋದಿಕ್ಕ ನವತಾ ಜೈನ್ ಮಾತ್ರ ಬೆಳವಣಿಗೆ ಅಂದ್ರೆ ಹಿನ್ನೆಲೆಯಲ್ಲಿ ಚುನಾವಣೆಗೆ ಬಾಕಿ 1 ವರ್ಷ ಇರುವಂತ ಸಂದರ್ಭದಲ್ಲಿ ತ್ರಿಪುರದ ಮುಖ್ಯಮಂತ್ರಿಗಳನ್ನ 48 ಗಂಟೆಗಳ ಬದಲಾವಣೆ ಮಾಡಿ ಹೊಸ ಮುಖ್ಯಮಂತ್ರಿನ ಆಯ್ಕೆ ಮಾಡಿದ ಬಿಜೆಪಿ ಹೈಕಮಾಂಡ್ನ ಅಚ್ಚರಿ ಮತ್ತು ದಿಢೀರ್ ನಿಲುವು ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಚಿಂತೆಗೀಡು ಮಾಡಿರುವಂತದ್ದು ಮತ್ತೊಂದು ಕಡೆ ಈಗಾಗಲೇ 5 ದಿನಗಳ ದಾವೋಸ್ ಶೃಂಗಸಭೆಗೆ ಮುಖ್ಯಮಂತ್ರಿಗಳು ಹೋಗ್ಬೇಕಾಗಿದೆ ಆದ್ರೆ ಮುಖ್ಯಮಂತ್ರಿಗಳ ದಾವೋಸ್ ಶೃಂಗಸಭೆಗೆ ಇನ್ನೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪೊಲಿಟಿಕಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಇದು ಮತ್ತೊಂದು ರೀತಿಯ ದುಗುಡ ಅಂತಲೇ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ತ್ರಿಪುರ ಸಿಎಂ ಅನ್ನ 48 ಗಂಟೆಗಳ ಬದಲಾವಣೆ ಮಾಡಿದ ರೀತಿ ಮತ್ತೊಂದು ಕಡೆ ಇನ್ನೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ದಾವೋಸ್ ಪ್ರವಾಸಕ್ಕೆ ಅನುಮತಿ ಕೊಡದೇ ಇರತಕ್ಕಂಥದ್ದು ಕೂಡ ಮುಖ್ಯಮಂತ್ರಿಗಳಿಗೆ ಎಲ್ಲೊಂದ್ ಕಡೆ ದುಗುಡ ಆಗಿದೆ ಅಂತಲೇ ಹೇಳಲಾಗ್ತದೆ ಈ ಎಲ್ಲದನ್ನು ನೋಡಿಕೊಂಡು ಇದೀಗ ಬಿ ವೈ ವಿಜೇಂದ್ರ ಅವರ ಹೆಸರನ್ನ ಪರಿಷತ್ ಸದಸ್ಯಕ್ಕೆ ಈಗಾಗಲೇ ಪಟ್ಟಿಯಲ್ಲಿ ಕಳಿಸ್ಕೊಟ್ಟಿರುವಂತದ್ದು ಒಂದು ವೇಳೆ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಆದ್ರೆ ಮುಖ್ಯ
ವಿಜೇಂದ್ರ ಅವರು ಸಂಪುಟಕ್ಕೆ ಜಾಯಿನ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮತ ಬ್ಯಾಂಕ್ ಅನ್ನ ತಂದು ಕೊಟ್ಟಕ್ಕಂತ ಮುಖ್ಯಮಂತ್ರಿ ಅಲ್ಲ, ಹಾಗಾಗಿ ಅನಿವಾರ್ಯವಾಗಿ ಬಿಎಸ್ ಯಡಿಯೂರಪ್ಪನವರ ಮನವೊಲಿಕೆ ಮಾಡಬೇಕಾಗಿದೆ. ಆ ಮುಖಾಂತರ ಲಿಂಗಾಯತ ಮತಗಳನ್ನ ಬಿಜೆಪಿ ಉಳಿಸ್ಕೊಳ್ಬೇಕಾಗಿದೆ. ಇದೇ ಕಾರಣಕ್ಕಾಗಿ ಬಿವೈ ವಿಜೇಂದ್ರ ಅವರನ್ನ ಮಂತ್ರಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಬಿಜೆಪಿ ಹೈಕಮಾಂಡ್ ಕೂಡ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಕೂಡ ಇನ್ನೂ ಕೂಡ ಅನುಮತಿ ಕೊಡದೇ ಇರತಕ್ಕಂಥದ್ದು ಕೂಡ ಬಸವರಾಜ ಬೊಮ್ಮಾಯಿಗೆ ಎಲ್ಲ ಒಂದ್ ಕಡೆ ಇದು ಮತ್ತಷ್ಟು ಟೆನ್ಷನ್ಗೆ ಕಾರಣ ಆಗಿದೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಕೆಲವೊಂದ್ ಕಡೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯರ ಹಿಂದೆ ಬಿದ್ದಿರತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರಹ್ಲಾದ್ ಜೋಶಿ ಮುಖಾಂತರ ಪೊಲಿಟಿಕಲ್ ಕ್ಲಿಯರೆನ್ಸ್ ಅಂದ್ರೆ ಡಾವೋಸ್ ಪ್ರಯಾಣಕ್ಕೆ ಪೊಲಿಟಿಕಲ್ ಕ್ಲಿಯರೆನ್ಸ್ ಆಗಿ ಬೆನ್ನು ಬಿದ್ದಿರುವಂತದ್ದು. ಮತ್ತೊಂದು ಕಡೆ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಸಂಬಂಧಪಟ್ಟ ಕೂಡ ಮುಖ್ಯಮಂತ್ರಿಗಳು ಅವರದ್ದೇ ಬೆನ್ನು ಬಿದ್ದಿರುವಂತದ್ದು. ಒಂದು ವೇಳೆ ಈ ತಿಂಗಳು ಅಂತ್ಯದೊಳಗೆ ಅಂದ್ರೆ ಇನ್ನು 5 ದಿನದೊಳಗಡೆ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಆಗದೇ ಇದ್ರೆ 5 ದಿನದೊಳಗಡೆ ಡಾವೋಸ್ ಪ್ರಯಾಣ ಮಾಡಿದ್ರೆ ಮತ್ತೆ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಇನ್ನು 1 ತಿಂಗಳು ನೆನೆಗುದಿಗೆ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ರಾಜ್ಯಸಭೆ ಚುನಾವಣೆ, ಒಂದ್ ಕಡೆ ವಿಧಾನ ಪರಿಷತ್ ಚುನಾವಣೆ, ಅದರ ಬೆನ್ನಲ್ಲೇ ಒಂದ್ ಕಡೆ ಬಿಬಿಎಂಪಿ ಅಥವಾ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಅನೌನ್ಸ್ ಆದ್ರೆ ಸಂಪುಟ ಸೇರಲು ಕನಸು ಕಂಡಂತವರಿಗೆ ಭಾರಿ ನಿರಾಸೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ನವಿತಾ ಜೈನ್. ಎಸ್, ಹಾಗೆ ಸಂಪರ್ಕದಲ್ಲಿ ಚಿದಾನಂದ ಪಟೇಲ್. ಒಂದ್ ಕಡೆ ಈಗಾಗಲೇ ಸಿಎಂ ಕೂಡ ಮೊನ್ನೆ ಹೇಳ್ತಾ ಇದ್ರು ಒಂದು ವಾರ ಬಹಳ ಇಂಪಾರ್ಟೆಂಟ್ ಅನ್ನುವಂತ ವಿಚಾರ ನೋಡೋಣ ಏನ ಆಗತ್ತೆ ಅಂತ ಹೇಳಿ. ಏನು ಇದನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ಕತೆ ಏನು ಅನ್ನೋದನ್ನ ನೋಡೋಣ. ಕಾಂಗ್ರೆಸ್ ಒಳಗೆ ರಾಜ್ಯಸಭೆ ಟಿಕೆಟ್ ಫೈಟ್, ಕರ್ನಾಟಕದಿಂದ ಮರು ಆಯ್ಕೆಗೆ ಜೈರಾಮ್ ರಮೇಶ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಜೈರಾಮ್ ರಮೇಶ್ ಮರು ಆಯ್ಕೆಗೆ ಈಗ ಕರ್ನಾಟಕದಲ್ಲೇ ವಿರೋಧ ವ್ಯಕ್ತವಾಗ್ತಿದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಿಂದ ಮರು ಆಯ್ಕೆ ಬಯಸಿದ್ದಾರೆ ಜೈರಾಮ್ ರಮೇಶ್ ಅವರು. ಸೋನಿಯಾ ಗಾಂಧಿ ಬಳಿ ಜೈರಾಮ್ ರಮೇಶ್ ಅವರು ಭಾರಿ ಲಾಬಿಯನ್ನ ಮಾಡ್ತಾ ಇದ್ದಾರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಜೈರಾಮ್ ರಮೇಶ್ ಆಯ್ಕೆ ಆಗುತ್ತೆ ಅನ್ನೋದಾದ್ರೆ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಈಗಲೇ ಅಪಸ್ವರ ಎದ್ದಿದೆ. ಜೈರಾಮ್ ರಮೇಶ್ ಅವರ ಆಯ್ಕೆಯಿಂದ ರಾಜ್ಯಕ್ಕೇನು ಪ್ರಯೋಜನ ಆಗ್ಲಿಲ್ಲ, ಆಗಲ್ಲ. ಈಗ ಮರು ಆಯ್ಕೆ ಮಾಡಿದ್ರೆ ಮತ್ತೆ ಅನುಕೂಲ ಏನೂ ಆಗಲ್ಲ. ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಅವರು ರಾಜ್ಯಸಭೆಯಲ್ಲೂ ಧ್ವನಿ ಎತ್ತಲ್ಲ, ಹಾಗಾಗಿ ಅವರ ಆಯ್ಕೆ ಬೇಡ ಅಂತ ಹೇಳಿ ಈಗ ಅಸಮಾಧಾನ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಇದೆಯಂತೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆಗೂ ಅನುಕೂಲ ಆಗಲ್ಲ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬಂದಿದ್ದು. ಕರ್ನಾಟಕದ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರಂತೆ. ರಾಜ್ಯದ ಯಾವುದೇ ಸಮುದಾಯದ ವ್ಯಕ್ತಿ ಆದರೂ ಓಕೆ, ಆದ್ರೆ ಅವರು ರಾಜ್ಯದವರಾಗಿರ್ಬೇಕು, ರಾಜ್ಯದ ವಿಚಾರಗಳನ್ನ ಮಾತನಾಡೋರಾಗಬೇಕು ರಾಜ್ಯಸಭೆಯಲ್ಲಿ. ಜೈರಾಮ್ ರಮೇಶ್ ಗೆ ಟಿಕೆಟ್ ಬೇಡ ಅಂತ ಹೇಳಿ ಈಗ ಕಾಂಗ್ರೆಸ್ ನಲ್ಲಿ ಅಪಸ್ವರ ಕೇಳಿ ಬಂದಿದೆ. ಸೋನಿಯಾ ಗಾಂಧಿ ಮೇಲೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಬೇಡ ಅಂತ ಹೇಳಿ ಒತ್ತಡವನ್ನ ಹಾಕ್ತಿದ್ದಾರಂತೆ ಕಾಂಗ್ರೆಸ್ ನಲ್ಲಿ. ಈ ಮೂಲಕ ಜೈರಾಮ್ ರಮೇಶ್ ಅವರ ಆಯ್ಕೆ ಕಗ್ಗಂಟಾಗಿದೆ. ಒಂದ್ ಕಡೆ ಈಗಾಗಲೇ ಸೋನಿಯಾ ಗಾಂಧಿ ಅವರ ಬಳಿನೇ ಲಾಬಿಯನ್ನ ಮಾಡ್ತಾ ಇದ್ದಾರೆ ಜೈರಾಮ್ ರಮೇಶ್ ಅವರು ಮರು ಆಯ್ಕೆಯನ್ನ ಬಯಸಿ. ಆದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವಿಚಾರದಲ್ಲಿ ನಾವು ನೋಡೋದಾದ್ರೆ ಇಲ್ಲೇ ಅಪಸ್ವರ ಎದ್ದಿದೆ, ಬೇಡ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ, ಲಾಭ ಇಲ್ಲ. ಒಂದ್ ಕಡೆ ಸಂಘಟನಾ ವಿಚಾರಕ್ಕೂ, ಇನ್ನೊಂದ್ ಕಡೆ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೂ ಕೂಡ ಅವರು ಮಾತನಾಡೋದಿಲ್ಲ. ಹಾಗಾಗಿ ಅವರ ಆಯ್ಕೆ ಬೇಡ ಅಂತ ಹೇಳಲಾಗ್ತಿದೆಯಂತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಅಪಸ್ವರ ಅಂತೂ ಕಾಂಗ್ರೆಸ್ ನಿಂದ ಬಂದಿದೆಯಾ, ಹೇಗೆ ಅದರ ಬಗ್ಗೆ ಏನಾದ್ರೂ ಮಾತನಾಡ್ತಾರ ಸೋನಿಯಾ ಗಾಂಧಿ ಅವರ ಬಳಿ? ಹೇಗೆ ನವಿತಾ ಜೈನ್, ಬರುವ ಜೂನ್ 10ರಂದು ರಾಜ್ಯಸಭೆ ಚುನಾವಣೆ ನಡೆಯಲಿರುವಂತದ್ದು. ರಾಜ್ಯಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದ 4 ವರನ್ನ ಆಯ್ಕೆ ಮಾಡುವ ಅವಕಾಶ ಇರತಕ್ಕಂಥ, ಅದರಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಒಬ್ಬರನ್ನ ಆಯ್ಕೆ ಮಾಡುವಂತ ಅವಕಾಶ ಇರತಕ್ಕಂಥದ್ದು. ಕಳೆದ ಬಾರಿ ಜೈರಾಮ್ ರಮೇಶ್ ಅವರನ್ನ ಕರ್ನಾಟಕ ಮೂಲದಿರುವ ಕಾರಣಕ್ಕಾಗಿ ಆಯ್ಕೆ ಮಾಡಲಾಗಿತ್ತು, ಅದು ಹೈಕಮಾಂಡ್ ನಿರ್ಧಾರ ಕೂಡ ಆಗಿತ್ತು. ಈ ಬಾರಿ ಕರ್ನಾಟಕದವರೇ ಯಾವ್ದಾದ್ರೂ ಪ್ರಮುಖ ಜಾತಿ ಅಥವಾ ಸಮುದಾಯದವರನ್ನ ಆಯ್ಕೆ ಮಾಡೋದ್ರಿಂದ ಎಲ್ಲೊಂದ್ ಕಡೆ 2023 ಚುನಾವಣೆ ಕೂಡ ಇದು ಅನುಕೂಲ ಆಗುತ್ತೆ, ಮತ್ತೆ ಕರ್ನಾಟಕದ ಬಗ್ಗೆ ಸಂಸತ್ನಲ್ಲೂ ಕೂಡ ಅವರು ಧ್ವನಿ ಎತ್ತಾರೆ ಅನ್ನೋದು ಕೂಡ ಕರ್ನಾಟಕ ನಾಯಕರ ಅಭಿಪ್ರಾಯ ಆಗಿರುವಂತದ್ದು. ಮತ್ತೊಂದು ಕಡೆ 2023 ಚುನಾವಣೆ ದೃಷ್ಟಿಯಿಂದ ಪ್ರಿಯಾಂಕಾ ವಾದ್ರನ್ನು ಕೂಡ ಆಯ್ಕೆ ಮಾಡೋದು ಸಂಬಂಧಪಟ್ಟಾಗಿ ಎಲ್ಲೊಂದ್ ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಗಂಭೀರ ಚಿಂತನೆ ನಡೆಸಿದ್ರು, ಎಲ್ಲೊಂದ್ ಕಡೆ ಹೈಕಮಾಂಡ್ ಇದಕ್ಕೆ ಸದ್ಯಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಈ ಎಲ್ಲದ್ರ ನಡುವೆ ಕೂಡ 6 ವರ್ಷ ಕರ್ನಾಟಕದಿಂದ ರಾಜ್ಯಸಭೆ ಸದಸ್ಯರಿಗೆ ಆಯ್ಕೆ ಆಗಿರ್ತಕ್ಕಂಥ ಜಯರಾಮ್ ರಮೇಶ್ ಯಾವತ್ತೂ ಕೂಡ ಕರ್ನಾಟಕದ ಹಿತಾಸಕ್ತಿಯ ಪರವಾಗಿ, ಕರ್ನಾಟಕದ ನೆಲ ಜಲ ಮತ್ತು ಕನ್ನಡ ಪರ ವಿಚಾರವಾಗಿ ಎಲ್ಲೂ ಕೂಡ ಸಂಸತ್ನಲ್ಲಿ ಒಂದೇ ಒಂದು ವಿಚಾರದ ಬಗ್ಗೆ ಕೂಡ ದೊರೆಯುತ್ತಿಲ್ಲ. ಇದು ಒಂದೊಂದು ಭಾಗ. ಮತ್ತೊಂದು ಕಡೆ ಜಯರಾಮ್ ರಮೇಶ್ ಅವರ ಮರು ಆಯ್ಕೆಗೆ ಸಂಬಂಧಪಟ್ಟಕ್ಕೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರನ್ನು ಇದುವರೆಗೂ ಕೂಡ ಸಂಪರ್ಕ ಮಾಡಿಲ್ಲ, ಅವರ ಅಭಿಪ್ರಾಯವನ್ನು ಪಡೆದಿಲ್ಲ. ಬದಲಾಗಿ ಎಐಸಿಸಿ ಹಂಗಾಮಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಮುಖಾಂತರ ಲಾಬಿ ಮಾಡ್ತಿರುವಂತಹ ಜಯರಾಮ್ ರಮೇಶ್ ಮತ್ತೆ ಮರು ಆಯ್ಕೆಗೆ ಎಲ್ಲಾ ರೀತಿಯ ಕಸರತ್ತು ಮತ್ತು ಸರ್ಕಾರ
ಕಸನ್ನ ಮಾಡ್ತಿದೆ. ಈ ಸಂಬಂಧಪಟ್ಟಕ್ಕೆ ಕರ್ನಾಟಕದ ನಾಯಕರು ಅದರಲ್ಲೂ ಪ್ರಮುಖವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರುಗಳು ಯಾವುದೇ ಕಾರಣ ಕೂಡ ಜಯರಾಮ್ ರಮೇಶ್ ಅವರು ಮರು ಆಯ್ಕೆ ಆಗಬಾರದು ಮತ್ತು ಮರು ಆಯ್ಕೆಗೆ ಯಾವುದೇ ಕಾರಣ ಕೂಡ ಕರ್ನಾಟಕ ನಾಯಕರು ಒಪ್ಪಿ ಕೊಡಬಾರದು. ಸೋನಿಯಾ ಗಾಂಧಿ ಅವರ ಮುಖಾಂತರ ಲಾಬಿ ಮಾಡ್ತಕ್ಕಂತ ಜಯರಾಮ್ ರಮೇಶ್ ಇದುವರೆಗೂ ಕೂಡ ಸೌಜನ್ಯಕ್ಕಾದರೂ ಕೂಡ ಒಂದು ಟ್ಯಾಂಕ್ಷನ್ ಹೇಳಿಲ್ಲ ಮತ್ತು ಸೌಜನ್ಯಕ್ಕೂ ಕೂಡ ಕರ್ನಾಟಕ ನಾಯಕರನ್ನು ಸಂಪರ್ಕ ಮಾಡಿಲ್ಲ ಮತ್ತು ಜಯರಾಮ್ ರಮೇಶ್ರಿಂದ ಕರ್ನಾಟಕಕ್ಕೆ ಯಾವುದೇ ರೀತಿ ಲಾಭ ಇಲ್ಲ ಮತ್ತು ಇವರು ಸೋನಿಯಾ ಗಾಂಧಿ ಅವರ ಮುಖಾಂತರ ಲಾಬಿಯನ್ನು ಮಾಡ್ತಾರೆ. ಯಾವುದೇ ಕಾರಣ ಕೂಡ ಸೋನಿಯಾ ಗಾಂಧಿ ಒಂದು ವೇಳೆ ಜಯರಾಮ್ ರಮೇಶ್ನ ಮತ್ತೆ ಮರು ಆಯ್ಕೆ ಮಾಡಿ ಅಂತ ಕೂಡ ನಾವು ವಿರೋಧ ವ್ಯಕ್ತಪಡಿಸಬೇಕು. ಕರ್ನಾಟಕದವರಿಗೆ ಅವಕಾಶ ಕೊಡಬೇಕು, ಇಲ್ಲ 2023 ಚುನಾವಣೆಗೆ ಅವಕಾಶ ಆಗುವಂತ ಅಂತ ದೊಡ್ಡ ನಾಯಕರಿಗೆ ಅವಕಾಶವನ್ನು ಕೊಡಬೇಕು ಎಂಬುದಾಗಿ ತೀರ್ಮಾನವನ್ನು ಮಾಡಿದ್ದಾರೆ. ಆ ಮುಖಾಂತರ ಜಯರಾಮ್ ರಮೇಶ್ ಅವರು ಸೋನಿಯಾ ಗಾಂಧಿ ಮುಖಾಂತರ ಮರು ಆಯ್ಕೆಗೆ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡ್ತಿರುವಂತ ಇದರ ಬೆನ್ನಲ್ಲೇ ಉದಯಪುರದಲ್ಲಿ ನಡೆದಂತ ಕಾಂಗ್ರೆಸ್ನ ಚಿಂತನ ಮಂಥನ ಶಿಬಿರದಲ್ಲಿ ಕೂಡ ಎರಡು ಬಾರಿ ನಾಮನಿರ್ದೇಶನ ಆದಂತವರು ಅಂದ್ರೆ ಆಯ್ಕೆ ಆದಂತ ವಿಧಾನ ಪರಿಷತ್ ಇರಬಹುದು ರಾಜ್ಯಸಭೆಗೆ ಅಂತವರಿಗೆ ಮತ್ತೆ ಅವಕಾಶವನ್ನು ಕೊಡಬಾರದಂತೆ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿರುವಂತ ಈ ತೀರ್ಮಾನದ ಬೆನ್ನಲ್ಲೇ ಜಯರಾಮ್ ರಮೇಶ್ ಅವರು ಕರ್ನಾಟಕದ ನಾಯಕರಿಗೆ ಗೊತ್ತಿಲ್ಲದಂಗೆ ಅಂಗಾಮಿ ಎಐಸಿಸಿ ಅಧ್ಯಕ್ಷ ಸೋನಿಯಾ ಗಾಂಧಿ ಮುಖಾಂತರ ಲಾಬಿ ಮಾಡ್ತಿರುವಂತ ಕರ್ನಾಟಕದ ನಾಯಕರಿಗೆ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣ ಆಗಿರುವಂತ ಹಾಗಾಗಿ ಜಯರಾಮ್ ರಮೇಶ್ ಮತ್ತೆ ಏನ ನೇಮಕ ಮಾಡಿ ಅಂತ ಸೋನಿಯಾ ಗಾಂಧಿ ಹೇಳಿದ್ರು ಕೂಡ ಈ ಬಾರಿ ಕರ್ನಾಟಕದ ನಾಯಕರು ನೇರವಾಗಿ ವಿರೋಧ ವ್ಯಕ್ತಪಡಿಸಲು ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.